ಮಂಗಳಕರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ ವಂದೇ ಮಾತರಂ ಶುಭ್ರಜ್ಯೋತ್ಸ್ನಾ ಪುಲಕಿತ ಕುಸುಮಿತ ತೃಣದಲ ಶೋಭಿನಿ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ವಂದೇ ಮಾತರಂ ವಂದೇ. ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಮತ್ತು ನನ್ನ ಆತ್ಮೀಯ ಸಹೋದ್ಯೋಗಿಗಳಿಗೆ ಗಾಂಧಿ ಜಯಂತಿಯ ಶುಭಾಶಯಗಳು. ನಮ್ಮ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾದ ಮಾನಸ ಗಾಂಧಿ ಜಯಂತಿಯ ಅಂಗವಾಗಿ ವೇದಿಕೆಯ ಮೇಲೆ ಬಂದು ಭಾಷಣ ಮಾಡಲಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಮಾನಸಳನ್ನು ವೇದಿಕೆ ಮೇಲೆ ಸ್ವಾಗತಿಸೋಣ. ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಮಾನಸ. ನಾನು 10th standard ಓದ್ತಿದ್ದೀನಿ. ಇವತ್ತು ನಾವಿಲ್ಲೆಲ್ಲರೂ ಸೇರಿರೋದು ಗಾಂಧಿ ಜಯಂತಿಗೋಸ್ಕರ. ಗಾಂಧೀಜಿಯವರ ಅಹಿಂಸೆ ಪಾಲಿಸಿ ಅವ್ರು ಹೇಳಿರೋ 3 ತತ್ವಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ಅವ್ರು ಕಂಡಿರೋ ರಾಮರಾಜ್ಯದ ಕನಸನ್ನ ನನಸು ಮಾಡೋಕ್ಕೆ ಇವತ್ತು ನಾವಿಲ್ಲೆಲ್ಲರೂ ಸೇರಿದ್ದೀವಿ. ಗಾಂಧೀಜಿಯವರು ಇಡೀ ದೇಶಕ್ಕೆ ಮಾದರಿಯಾಗಿರೋ ಮಹಾತ್ಮರು. ನಾವು ಕೂಡ ನಮ್ಮ ಬದುಕಿನಲ್ಲಿ ಎಲ್ಲರಿಗೂ ಮಾದರಿಯಾಗಿ ಬದುಕಬೇಕು. ಗಾಂಧೀಜಿಯವ್ರನ್ನ ಪಡೆದಿರೋ ಈ ನಮ್ಮ ದೇಶ ತುಂಬಾನೇ ಪುಣ್ಯ ಮಾಡಿತ್ತು. ಅದೇ ದೇಶದಲ್ಲಿ ಹುಟ್ಟಿರೋ ನಾವು ಕೂಡ ಅಷ್ಟೇ ಪುಣ್ಯ ಮಾಡಿದ್ವಿ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಎಲ್ಲಾ ವಿಭಾಗಗಳಲ್ಲಿ ಮೊದಲನೆಯ ಬಹುಮಾನವನ್ನು ಮಾನಸ ಗೆದ್ದಿದ್ದಾಳೆ. ಆಟದಲ್ಲೂ ಫಸ್ಟು, ಓದೋದ್ರಲ್ಲೂ ಫಸ್ಟು ನಮ್ಮ ಮಾನಸ. ಈಗ ಶಾಲೆಯ ಮುಖ್ಯೋಪಾಧ್ಯಾಯರು ಮಾನಸಳಿಗೆ ಬಹುಮಾನಗಳನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಸ್ಕೂಲ್ ಫೀಸ್ ಕಟ್ಬಿಟ್ರು, ಹೇಗಾದ್ರೂ ಕಷ್ಟಪಟ್ಟು ಓದಿ ಪ್ರತಿ ವರ್ಷ ಸ್ಕಾಲರ್ಶಿಪ್ನ ಪಡೆದು MBBSನ ಮುಗಿಸಿ ನನ್ನ ಗುರಿನ ಸಾಧಿಸ್ಲೇಬೇಕು.
ಯು ಸೀಜ್. ಎಲ್ಲರಿಗೂ ಗಾಂಧಿ ಜಯಂತಿ ಹಬ್ಬದ ಶುಭಾಶಯಗಳು. ನಿಮ್ಮೆಲ್ರಿಗೂ ಇವತ್ತು ಒಂದು ಸ್ಪೆಷಲ್ ಟಾಪಿಕ್ ಬಗ್ಗೆ ಟೀಚ್ ಮಾಡ್ತಾ ಇದ್ದೀನಿ. ಅದೇನಂದ್ರೆ ಆಂಬಿಷನ್. ಆಂಬಿಷನ್ ಮೀನ್ಸ್ ಗುರಿ. ಎಲ್ಲರ ಜೀವನದಲ್ಲೂ ಒಂದು ಗುರಿ ಇರಬೇಕು, ಆ ಗುರಿನ ಸಾಧಿಸೋ ಛಲ ಕೂಡ ಇರಬೇಕು. ಹಾಗೆ ಗಾಂಧೀಜಿ ಅವ್ರಿಗೂ ಒಂದು ಗುರಿ ಇರುತ್ತೆ. ಅವರ ಗುರಿನ ಸಾಧಿಸ್ಕೊಳ್ಳೋದಕ್ಕೋಸ್ಕರ ಅವರು ಆಯ್ಕೆ ಮಾಡ್ಕೊಳ್ಳುವಂಥ ವೃತ್ತಿ ವಕೀಲ ವೃತ್ತಿ. ಅವರು ಲಂಡನ್ಗೆ ಹೋಗಿ ಅವರ ವಿದ್ಯಾಭ್ಯಾಸ ಮುಗಿಸ್ಕೊಂಡು ವಕೀಲರಾಗ್ತಾರೆ. ಹಾಗೆ ನಮ್ಮ ದೇಶಕ್ಕೋಸ್ಕರ, ನಮ್ಮೆಲ್ಲರಿಗೋಸ್ಕರ ಅವರು ಹೋರಾಟ ಮಾಡ್ತಾರೆ, ನಮ್ಮೆಲ್ಲರಿಗೂ ಸ್ವತಂತ್ರ ತಂದುಕೊಡ್ತಾರೆ. ಓಕೆ, ಗಾಂಧೀಜಿ ಅವರ ಗುರಿ ಏನಾಗಿತ್ತು, ಅವರ ಸಾಧನೆಗಳೇನೇನು ಅಂತ ನೀವೆಲ್ಲ ತಿಳ್ಕೊಂಡ್ರಿ. ಹಾಗೆ ನಿಮ್ಮ ಗುರಿಗಳ ಬಗ್ಗೆ ನಾನು ಸ್ವಲ್ಪ ತಿಳ್ಕೊಬೇಕು. ಸೊ ಓಕೆ, ಲೆಟ್ ಸ್ಟಾರ್ಟ್ ವಿತ್ ಶೈನಾ. ನಿನ್ನ ಗುರಿ ಬಗ್ಗೆ ಹೇಳಮ್ಮ. ಮ್ಯಾಮ್, ನಾನು IPS ಮುಗಿಸ್ಬೇಕು ಅಂತಿದ್ದೀನಿ. ಓ ಸೂಪರ್. ಹೇಮಾ, ನಿನ್ನ ಗುರಿ? ಮ್ಯಾಮ್, ನಾನು ಕೂಡ ನಿಮ್ಮ ಥರನೇ ಟೀಚರ್ ಆಗಬೇಕು. ವೆರಿ ಗುಡ್. ಪ್ರಿಯಾ, ನಿನ್ನ ಗುರಿ? ಮ್ಯಾಮ್, ಐ ವಾಂಟ್ ಟು ಬಿಕಮ್ ಲಾಯರ್. ಫ್ಯಾಂಟಾಸ್ಟಿಕ್. ಓಕೆ, ನೆಕ್ಸ್ಟ್ ಮಾನಸ. ಮ್ಯಾಮ್, ನಮ್ಮ ದೇಶದಲ್ಲಿರೋ ಎಷ್ಟೊಂದು ಜನ ಬಡವರು ಅವ್ರಿಗಿರೋ ಹಣದ ಪ್ರಾಬ್ಲಮಿಂದ ಅವ್ರ ಕಾಯಿಲೆನ ವಾಸಿ ಮಾಡ್ಕೊಳಕ್ ಆಗ್ತಿಲ್ಲ. ನನ್ನ ತಂದೆ ಕೂಡ ಹಾಗೆ. ಅದಕ್ಕೆ ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗಿ ನನ್ನ ತಂದೆನೂ ಹಿಡಿದು ಎಲ್ಲ ಬಡವರಿಗೂ ಫ್ರೀ ಆಗಿ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಇದ್ದೀನಿ ಮ್ಯಾಮ್. ಸೋ ಸ್ವೀಟ್. ನೆಕ್ಸ್ಟ್ ಮನು. ಮನು, ನಿನ್ ಗುರಿ ಬಗ್ಗೆ ಹೇಳಪ್ಪ. ಮ್ಯಾಮ್, ನಾನು ಮಾನಸ ತರ ಡಾಕ್ಟರ್ ಆಗ್ಬೇಕು ಅನ್ಕೊಂಡಿದ್ದೀನಿ. ಅಯ್ಯೋ ಸರಿ. ಸೊ ಬೆಲ್ ಹ್ಯಾಸ್ ರಾಂಗ್. ನಾಳೆ ನೀವೆಲ್ಲರೂ ನಿಮ್ ನಿಮ್ ಇಂಗ್ಲಿಷ್ ಟೆಕ್ಸ್ಟ್ ಬುಕ್ ತಗೋಬನ್ನಿ, ಚೆಕ್ ಮಾಡ್ತೀನಿ. ಓಕೆನಾ? ಸಿ ಯು ಟುಮಾರೋ. ಬಾಯ್ ಬಾಯ್. ಅಣ್ಣ. ಏನೋ, ನಿಮ್ಮ ಅಕ್ಕ ಮಗಳು ಹೋಗ್ತಾ ಇದ್ದಾರೆ ನೋಡಣ. ಈ ಮಾನಸ ಅವ್ರ ಮಾವ ಕಣೋ. ಅಕ್ಕನ ಮಗಳಲ್ಲ ಕಣೋ, ನನ್ನ ಹೆಂಡತಿ ಅನ್ನೋ. ಎಷ್ಟೇ ಆದರೂ ಅವಳನ್ನು ಮದುವೆ ಮಾಡ್ಕೊಳ್ಳೋದು ನಾನೇ ತಾನೇ. ಏನಿನ್ನೂ ರೆಡಿ ಆಗಿಲ್ವಾ? ರೆಡಿ ಆಗ್ತಾ ಇದ್ದೀನಿ ತಾನೆ. ನನಗೆ ಟೈಮ್ ಆಯ್ತು, ಹೊರಗಡೆ ಹೋಗ್ಬೇಕು. ನಡಿ, ಒಂದ್ ಸ್ವಲ್ಪ ತಿರ್ಬೋದಲ್ವಾ? ಏನಿಷ್ಟೊಂದು ಅವಸರ? Ha!
ಅಪ್ಪ, ಏನಾಯ್ತಪ್ಪ ನಿಂಗೆ? ಯಾಕೆ ಹಿಂಗಿದ್ಯಾ ನೀನು? ತಡಿ, ಬ್ಯಾಗ್ ಇಟ್ಟು ಬರ್ತೀನಿ. ಬಂದಿಯಾ? ಸರಿ, ಪಾತ್ರೆ ತೊಳಿ ಹೋಗು.
ನೋಡ್ದ್ಯಾಕ ನಿನ್ ಮಗಳನ್ನ, ಇವಳು ನಿಂಗೆ ಬಿಟ್ರೆ ಇವಳನ್ನು ಮರಿಬೇಕು, ಇವಳ ಹೆಸರಲ್ಲಿರೋ ಆಸ್ತಿನೂ ಮರಿಬೇಕು. ಹ್ಮ್, ಹೌದು ಕಣ, ಇವಳನ್ನ ಹೀಗೆ ಬಿಟ್ರೆ ಆಗಲ್ಲ. ಇವಳಿಗೆ ಆದಷ್ಟು ಬೇಗ ಮದುವೆ ಮಾಡಬೇಕು. ನೀನು ಅನಕ, ಅವಳಿಗೆ ಇವಾಗ್ಲೇ ತಾಳಿ ಕಟ್ಬಿಡ್ತೀನಿ. ಮತ್ತಿನ್ಯಾಕ್ತಡ, ನಾಳೆ ಬೆಳಿಗ್ಗೆನೇ ನಿಮ್ ಮದುವೆ. ಮಾನಸ ಅಮ್ಮ, ಇವತ್ತಿಂದ ನೀನ್ ಸ್ಕೂಲ್ಗೆ ಹೋಗೋದ್ ಬೇಡ. ಯಾಕಮ್ಮ? ನೆಕ್ಸ್ಟ್ ಮಂತ್ ಇಂದ ನಂಗೆ ಸ್ಕೂಲಲ್ಲಿ ಎಕ್ಸಾಮ್ ಇದೆ. ನೀನ್ ಎಕ್ಸಾಮ್ ಬರೆಯೋದು ಬೇಡ, ಓದಿ ಡಾಕ್ಟರ್ ಆಗೋದು ಬೇಡ. ನಿನ್ನ ಡಾಕ್ಟರ್ ಓದಿಸೋ ಅಷ್ಟು ಶಕ್ತಿ ನನಗಿಲ್ಲ. ನೀನ್ ನನ್ನ ತಮ್ಮನ ಮದ್ವೆ ಆಗಿ ಈ ಮನೇಲಿ ಆರಾಮಾಗಿ. ಅಮ್ಮ ಪ್ಲೀಸ್ ಅಮ್ಮ, ನಾನು ಓದ್ಬೇಕಮ್ಮ, ನಂಗೆ ಮದ್ವೆ ಬೇಡ. ಅಪ್ಪನ ಕೈಲಿ ಯಾರಮ್ಮ ವಾಸಿ ಮಾಡ್ತಾರೆ ಮದ್ವೆ ಆದ್ರೆ ನಾನು? ಪ್ಲೀಸ್ ಅಮ್ಮ. ಸರಿ, ನೀನ್ ಬ್ಯಾಗ್ ತಗೊಂಡು ಹೋಗು. ನಿಮ್ಮಅಮ್ಮ ವಿಷ ಕುಡ್ದು ಸತ್ತೋಗ್ತಾನೆ ಕೇಳ್ತೀನಮ್ಮ. ಸರಿ, ಈಗಲೇ ನೀನು ಮದುವೆ ಬಾ. ಏನಮ್ಮ ಇಷ್ಟು ಚಿಕ್ಕ ವಯಸ್ಸಿಗೆ ಮದುವೆನಾ? ಅದೆಲ್ಲ ನಿಮ್ಗೆ ಯಾಕೆ? ನಿಮ್ ಕೆಲಸ ನೀವು ಮಾಡಿ. ನೀನೇ ಕಾಪಾಡ್ಬೇಕು ತಾಯಿ. ನಿಂಗೆ ರೆಡಿ ಆಗಿರೋದಕ್ಕೆ ಹೇಳಿದೆ ತಾನೆ, ಏನೇನು ಹಾಗೆ ಕೂತಿದ್ಯಾ? ಎದ್ದೇಳು. ಹೇಳಿದ್ದೆ ಅಲ್ವಾ ರೆಡಿ ಆಗೋಕೆ? ಅಮ್ಮ ಪ್ಲೀಸ್ ಅಮ್ಮ, ಬೇಡಮ್ಮ, ಮಾವ ನೋಡಿದ್ರೆ ನಂಗೆ ಭಯ ಆಗುತ್ತಮ್ಮ. ಪ್ಲೀಸ್ ಅಮ್ಮ, ನಾನು ಹೋಗಲ್ಲಮ್ಮ. ನಾನು ಹೇಳ್ದಂಗೆ ಕೇಳಿದ್ರೆ ಮಾತ್ರನೇ ನೀನು ನಿಮ್ಮಪ್ಪ ಇಬ್ರು ಜೀವಂತವಾಗಿರ್ತೀರ, ಇಲ್ಲಾಂದ್ರೆ ಗೊತ್ತು ತಾನೆ? ಏಯ್ ಹೋಗೋ ನಿನ್ ರೂಮ್ಗೆ, ನಾನು ಕಳಿಸ್ತೀನಿ ಅವಳನ್ನ. ಏನೇ ನೋಡ್ತಾ ಇದ್ಯಾ? ಹೋಗಿ ಒಳಗೆ. ಏನ್ ಮುಖ ನೋಡ್ತೀಯಾ? ಹೋಗೋ.
ಬೇಡಪ್ಪ, ನಾನು ಚೆನ್ನಾಗಿ ಓದಿ ಡಾಕ್ಟರ್ ಆಗಿ ನಿನ್ನ ಕಾಯಿಲೆನ ವಾಸಿ ಮಾಡಬೇಕು. ನಮ್ಮ ದೇಶದಲ್ಲಿರೋ ಎಷ್ಟೋ ಬಡವ್ರಿಗೆ ಚಿಕಿತ್ಸೆ ಮಾಡಿ ನನ್ನಂತ ಹೆಣ್ಮಕ್ಕಳಿಗೆ ಮಾದರಿಯಾಗಿರ್ಬೇಕು ಅಂತ ಕನಸು ಕಟ್ಟಿದ್ದೆ. ನನ್ನ ಕನಸುಗಳೆಲ್ಲ ಸುಟ್ಟು ಹೋಯ್ತಪ್ಪ, ಸುಟ್ಟು ಹೋಯ್ತು. ನನ್ನವರೇ ನಂಗೆ ಮೋಸ ಮಾಡ್ತಾರೆ ಅಂತ ಕನಸಿನಲ್ಲೂ ಊಹಿಸಿರ್ಲಿಲ್ಲ ಅಪ್ಪ, ಊಹಿಸಿರ್ಲಿಲ್ಲ. ಇನ್ನು ಈ ನೋವನ್ನ ತಡಿಯಕ್ಕಾಗಲ್ಲಪ್ಪ, ನಾನು ಈ ಲೋಕನೇ ಬಿಟ್ಟು ಹೋಗ್ತಾ ಇದ್ದೀನಿ, ಹೋಗ್ತಾ ಇದ್ದೀನಿ ಅಪ್ಪ. ಮುಂದಿನ ಜನ್ಮ ಅಂತ ಇದ್ರೆ ನಿನ್ ಮಗಳಾಗೆ ಹುಡ್ತೀನಪ್ಪ, ನಿನ್ ಮಗಳಾಗೆ ಹುಡ್ತೀನಿ. ನನ್ನ ಕ್ಷಮಿಸ್ಬಿಡಪ್ಪ, ನನ್ನ ಹಣೆ ಬರಹನೇ ಇಷ್ಟು ಅನ್ಸುತ್ತೆ. ಹೋಗ್ತೀನಪ್ಪ. ಯಾರಲ್ಲಿ ಹೇಳಲಿ ನನ್ನ ಈ ವ್ಯಥೆಯನ್ನು, ವಿಧಿ ಬರಹ ಬರೆದ ಬ್ರಹ್ಮ ಮೌನಿಯಾದನು. ಈ ಯಾನಕ್ಕೆ ತಿರೋ ಎಲ್ಲಿದೆ, ಈ ನೋವಿಗೆ ಕರುಣೆ ಇಲ್ಲವೇ. ಸುಟ್ಟೋಕೆ ನನ್ನಾಸೆ, ಬಿಟ್ಟೋದೇಕೆ ಕನಸೆ. ಬರಡಾಗಿದೆ ಬದುಕು, ಬರಡಾಗಿದೆ ಕುರುಡಾಗಿದೆ ಕಣ್ಣು, ಕುರುಡಾಗಿದೆ. ಯಾರಲ್ಲಿ ಹೇಳಲಿ ನನ್ನ ಈ ವ್ಯಥೆಯನು, ವಿಧಿ ಬರಹ ಬರೆದ ಬ್ರಹ್ಮ. ಅದು ಈ ದಾರಿಲಿ ಯಾಕೆ ನಡ್ಕೊಂಡು ಹೋಗ್ತಿದ್ದಾಳೆ? ಸಮಥಿಂಗ್ ಇಸ್ ರಾಂಗ್. ನಡ್ಕೊಂಡು ಹೋಗ್ತಿದ್ಯಾ, ಏನಾಯ್ತು ನಿನ್ಗೆ? ಯಾಕಮ್ಮ ಅಳ್ತಾ ಇದ್ಯಾ? ಅಳ್ಬೇಡ ಪುಟ್ಟ, ಅಳ್ಬೇಡ. ಫಸ್ಟ್ ಸೈಡ್ಗೆ ಹೋಗೋಣ ಬಾ. ಇಷ್ಟು ಚಿಕ್ಕ ವಯಸ್ಸಿಗೆ ಈ ತಾಳಿ ಏನಮ್ಮ? ಈ ರೈಲ್ವೆ ಟ್ರ್ಯಾಕ್ ಮೇಲೆ ಎಲ್ಲಿಗೆ ನಡ್ಕೊಂಡು ಹೋಗ್ತಿದ್ಯಾ ನೀನು? ಚಿಕ್ಕ ವಯಸ್ಸಿಗೆ ನಿನಗೆ ಸೂಸೈಡ್ ಮಾಡ್ಕೊಳ್ಳೋಷ್ಟು ಕಷ್ಟ ಕೊಟ್ಬಿಟ್ಟಿದ್ದಾನ ದೇವರು. ಅಳ್ಬೇಡಮ್ಮ, ನೀನು ತಪ್ಪು ನಿರ್ಧಾರ ತಗೊಂಡಿದ್ಯಾ.
ನಿನ್ನ ಜೀವನ ಹೇಗೆ ಸರಿ ಮಾಡಬೇಕಂತ ನನಗೆ ಗೊತ್ತು. ಬಾ. ಐಪಿಸಿ ಸೆಕ್ಷನ್ 375 ಹಾಗೂ 376 ಪ್ರಕಾರ ಬಾಲ್ಯ ವಿವಾಹ ಹಾಗೂ ಮಕ್ಕಳ ದೌರ್ಜನ್ಯ ಕಾಯ್ದೆಯ ಅಡಿಯಲ್ಲಿ ಸತ್ಯ ಹಾಗೂ ಸಾವಿತ್ರಿಯವರಿಗೆ 8 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಈ ಘನ ನ್ಯಾಯಾಲಯವು ವಿಧಿಸಲಾಗಿದೆ ಹಾಗೂ ಮಾನಸ ಅವರ ತಂದೆಯನ್ನು ಸೂಕ್ತ ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಈ ಕೂಡಲೇ ದಾಖಲಿಸಲು ಮತ್ತು ಮಾನಸ ಅವರನ್ನು ಸರ್ಕಾರಿ ಬಾಲಮಂದಿರಕ್ಕೆ ಸೇರಿಸಲು ಆದೇಶಿಸಲಾಗಿದೆ. ಇಷ್ಟೊಂದು ಚಿಕ್ಕ ವಯಸ್ಸಲ್ಲಿ ಈ ಹುಡುಗಿಗೆ ಇಷ್ಟೊಂದು ಕಷ್ಟನ? ಹೇಗಾದ್ರೂ ಮಾಡಿ ಹುಡುಗಿಗೆ ಒಂದು ಲೈಫ್ ಕೊಡಲೇಬೇಕು. ಇವಾಗಲೇ ಹೋಗಿ ಅವಳನ್ನು ಭೇಟಿ ಆಗ್ತೀನಿ. ಮಾನಸ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಮೇಡಮ್. ಯಾವ ದೇವಸ್ಥಾನ? ದುರ್ಗಾದೇವಿ ದೇವಸ್ಥಾನಕ್ಕೆ ಮ್ಯಾಮ್. ದುರ್ಗಾದೇವಿ ದೇವಸ್ಥಾನ, ಸರಿ, ನಾನು ಅವಳನ್ನಲ್ಲೇ ಮೀಟ್ ಆಗ್ತೀನಿ. ಖಂಡಿತ. ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣೈ ತ್ರಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಪದ್ಮಾಸನ ಸ್ಥಿತಿದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನ ಸ್ಥಿತಿದೇವಿ ಪರಬ್ರಹ್ಮ ಸ್ವರೂಪಿಣಿ ಪರಮೇಶ್ವರಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಹಾಯ್ ಮಾನಸ, ನಾನು ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಶ್ರೀಶೈಲ. ಈಗ ತಾನೇ ನಾನು ನಿನ್ನ ಫೈಲ್ ನೋಡಿದೆ. ಇನ್ನೂ ನನಗೆ ಸುಮಾರು ವಿಷಯಗಳು ಡೀಟೇಲಾಗಿ ಗೊತ್ತಾಗಬೇಕಾಗಿದೆ. ಏನಾಯಿತು ಅಂತ ಕರೆಕ್ಟಾಗಿ ಹೇಳ್ತೀಯಾ ಪುಟ್ಟ? ಚೆನ್ನಾಗಿ ಓದಿ ಡಾಕ್ಟರ್ ಆಗ್ಬೇಕಂತ ಆಸೆ ಇತ್ತಲ್ವಾ? ನಾನಿನ್ನ ಓದಿಸ್ತೀನಿ, ನಾನಿನ್ನ ಡಾಕ್ಟರ್ ಮಾಡ್ತೀನಿ. ನನ್ನ ಜೊತೆ ಬರ್ತೀಯಮ್ಮ, ಹೇಗೂ ನನಗೂ ಮಕ್ಕಳಿಲ್ಲ. ನನ್ನ ಜೊತೆ ಬಂದ್ಬಿಡಮ್ಮ. ಹಾ ಸರಿ ಪುಟ್ಟ, ಬಾ ಹೋಗೋಣ. ಚೆನ್ನಾಗಿ ಓದಿ ಡಾಕ್ಟರ್ ಆಗ್ಬೇಕನ್ನೋ ಈ ನಿನ್ ಕನ್ಸನ್ನ ನನ್ಸ್ ಮಾಡ್ಕೊ. ಮಧ್ಯಾಹ್ನ ಲಂಚ್ ಮಾಡು, ಈವ್ನಿಂಗ್ ಬಂದು ಪಿಕಪ್ ಮಾಡ್ತೀನಿ. ಆಯ್ತಮ್ಮ, ಬಾಯ್. ಬಾಯ್. ನನ್ನ ಹೆತ್ತ ತಾಯಿನೇ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ಳಿಲ್ವಲ್ಲ, ಆದ್ರೆ ಇವರು ನನ್ನ ದತ್ತು ಪಡೆದು ಇಷ್ಟು ದೊಡ್ಡ ಶಾಲೆಯಲ್ಲಿ ಓದಿಸ್ತಾ ಅವರ ಹೆತ್ತ ಮಗಳಿಗಿಂತ ಚೆನ್ನಾಗಿ ನೋಡ್ಕೋತಿದ್ದಾರೆ. ನಾನು ಯಾಕೆ ಇವರನ್ನೇ ನನ್ನ ತಾಯಿ ಅಂತ ಸ್ವೀಕರಿಸಬಾರ್ದು? ನಾನು ಯಾಕೆ ಇವರನ್ನೇ ಅಮ್ಮ ಅಂತ ಕರೀಬಾರ್ದು? ಅಮ್ಮ